17/4/2022 ನಡೆದಿರುವ ಆದರ್ಶ ವಿದ್ಯಾಲಯಗಳ 6ನೇ ತರಗತಿಯ ದಾಖಲಾತಿಗೆ ಪ್ರವೇಶ ಪರೀಕ್ಷೆಯ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪರೀಕ್ಷೆಯು 10:30 to 1 ಗಂಟೆವರೆಗೆ ನಡೆದಿತ್ತು. ಪರೀಕ್ಷೆ ಒಟ್ಟಾರೆ 100 ಅಂಕಗಳನ್ನು ಒಳಗೊಂಡಿರತಕ್ಕಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂತಹ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ನಾನು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವರ್ಷನ್ ಸಿ ವರ್ಷನ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀನಿ, ಅದರ ಉತ್ತರಗಳನ್ನ ನೋಡುತ್ತಾ ಹೋಗೋಣಂತೆ. ಮೊದಲಿಗೆ ಕನ್ನಡದ ಉತ್ತರಗಳನ್ನ ನೋಡ್ತಾ ಬರೋಣಂತೆ. ಕನ್ನಡದ ಉತ್ತರ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ. ವಸುದಳ ಮನೆಯಲ್ಲಿ ಹಸು ಇದೆ, ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಇಲ್ಲಿ ಮನೆಯಲ್ಲಿ ಅಂತಿದೆಯಲ್ಲ, ಹೀಗಾಗಿ ಎ ಏನಾಗುತ್ತೆ, ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಹಾ ಹುಂಚಿ ಹೂ, ನೆಲದ ತುಂಬಾ ಹಳದಿಯ ಹುಂಚಿ ಹೂಗಳ ರಾಶಿ ರಾಶಿ. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು, ಇಲ್ಲಿ ಒಂದು ಲೇಖನ ಚಿಹ್ನೆ ಇದೆ, ಇಲ್ಲೊಂದು ಲೇಖನ ಚಿಹ್ನೆ ಇದೆ, ಅಂದ್ರೆ ಭಾವಸೂಚಕ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆಗಳಿರ್ತಕ್ಕಂಥದ್ದು. ಭರತನ ತೋಟದಲ್ಲಿ ಹಣ್ಣುಗಳಿವೆ, ಈ ವಾಕ್ಯದಲ್ಲಿ ಹಣ್ಣು ಅಂತಕ್ಕಂಥ ಪದ ಏನನ್ನ ಸೂಚಿಸುತ್ತಪ್ಪ ಅಂದ್ರೆ ಅದು ನಪುಸಕ ಲಿಂಗವನ್ನ ಸೂಚಿಸತಕ್ಕಂಥದ್ದು. ಭಾರತೀಯ ಸೇನೆಯಲ್ಲಿ ದೊಡ್ಡ ವಿಮಾನವಿದೆ, ಈ ದೊಡ್ಡ ಅಂತಕ್ಕಂಥದ್ದು ಏನು ಅಂತ ಕೇಳಿದಾಗ ಅದು ಗುಣ ವಿಶೇಷಣ ಆಗ್ತಕ್ಕಂಥದ್ದು. 5ನೇ ಪ್ರಶ್ನೆಗೆ ಬರೋಣ. ಮೇಲೇರು ಈ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ ಯಾವುದಂದ್ರೆ ಅದು ಲೋಪ ಸಂಧಿ. ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು, ಈ ಮೇಲಿನ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದಾಗುತ್ತೆ, ತುಂಬುವನು. ಸಿದ್ಧಗಂಗೆಯ ಶ್ರೀ ಸಿದ್ಧಲಿಂಗೇಶ್ವರನ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು, ಇದು ಯಾವುದಾಗುತ್ತೆ, ಭೂತಕಾಲ ಆಗ್ತಕ್ಕಂಥದ್ದು. 8ನೇ ಪ್ರಶ್ನೆಗೆ ಬರೋಣ. ಇಲ್ಲೊಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ, ಆ ಪ್ಯಾರಾಗ್ರಾಫ್ ಅನ್ನ ನೀವು ಓದ್ಕೊಳ್ಳಿ, ಗದ್ಯ ಭಾಗವನ್ನ ನೀವು ಓದ್ಕೊಳ್ಳಿ, ನಾನು ಅದರ ಉತ್ತರಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಸಿದ್ದಯ್ಯ ಪುರಾಣಿಕ ಅವರ ಜನ್ಮಸ್ಥಳ ದ್ಯಾವಂಪುರ. ಕಾವ್ಯಾನಂದ ಎಂಬುದು ಸಿದ್ದಯ್ಯ ಪುರಾಣಿಕರ ಒಂದು ಏನಾಗುತ್ತೆ, ಅದು ಅವರ ಕಾವ್ಯನಾಮ ಆಗ್ತಕ್ಕಂಥದ್ದು. ಸಿದ್ದಯ್ಯ ಪುರಾಣಿಕರು ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯಾಗಿ ನೀಡಿದ ಕೃತಿ ಯಾವುದು ಅಂದಾಗ ಅದು ಶರಣ ಚರಿತಾಮೃತ ಅಂತಕ್ಕಂಥದ್ದು. ಇದು ಸಿದ್ದಯ್ಯ ಪುರಾಣಿಕರು ಏನಪ್ಪಾ ಕೊಟ್ಟಿರ್ತಕ್ಕಂಥ ಒಂದು ಕೃತಿ ಅಂದ್ರೆ ಹೊಸ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಅಂತ ನಾವು ಹೇಳ್ಬೋದು. ವೇದಮೂರ್ತಿಯನ್ನು ಅರಮನೆಗೆ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಿದರು, ಈ ವಾಕ್ಯದಲ್ಲಿರುವ ವಿಜಯಾತಿ ಅಕ್ಷರ ಯಾವುದಾಗುತ್ತೆ, ತ್ರೀ ಆಗ್ತಕ್ಕಂಥದ್ದು. 12ನೇ ಪ್ರಶ್ನೆಗೆ ಬರೋಣ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಿಕೆ, ಮರೆ ಎದುರು ಚಿನ್ನ, ಈ ವಾಕ್ಯದಲ್ಲಿರ್ತಕ್ಕಂತಹ ಪ್ರಾಸ ಪದಗಳನ್ನ ಕೇಳಿರ್ತಕ್ಕಂಥದ್ದು. ಉತ್ತರಗಳನ್ನ ನೋಡ್ತಾ ಬರೋಣಂತೆ, ತಾವೆಲ್ಲ ಉತ್ತರಗಳನ್ನ ಹಾಕಿ ಬಂದಿದ್ದೀರಿ. ಸರಿಯಾದ ಉತ್ತರ ಯಾವ್ದಾಗತ್ತೆ, ದಮ್ಮಯ್ಯ ಕಂದಯ್ಯ ಆಗ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಹೃಷ್ಟ ಸ್ವರಗಳು ಯಾವ ಅಂತ ಕೇಳಿರ್ತಕ್ಕಂಥದ್ದು, ಬಿ ಅ ಇ ಊರು ಅಂತಕ್ಕಂಥದ್ದು. ಶಿಕ್ಷಕರು ಬೋಧನಾ ಅನುಭವ ಅತ್ಯುತ್ತಮವಾಗಿದೆ, ಅನುಭವ ಇದರ ವಿರುದ್ಧಾರ್ಥಕ ಪದ ಅನನುಭವ ಅಂತಕ್ಕಂಥದ್ದು. ಆನೆಯು ಕಾಡಿನ ಅಧಿಪತಿಯಾಗಿತ್ತು, ಈ ವಾಕ್ಯದಲ್ಲಿನ ಅಧಿಪತಿ ಪದವು ನೀಡುವ ಅರ್ಥ ಏನಾಗುತ್ತೆ, ಒಡೆಯ ಆಗ್ತಕ್ಕಂಥದ್ದು. ಕನ್ನಡದ ಒಂದು ಕೊನೆಯ ಪ್ರಶ್ನೆ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳು ಯಾವಾಗ್ತವೆ ಅಂದ್ರೆ ಅಂಕಿತ ನಾಮಗಳು ಆಗ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಬರೋಣ. ಐ ವಾಸ್ ಬಾರ್ನ್ ಇನ್ ದ ಮಂತ್ ಆಫ್ ಮಾರ್ಚ್, ಇದನ್ನ ನಾವು ಇದನ್ನ ಮಾಡಿದ ಈ ಮಂತ್ ಆಫ್ ಮಾರ್ಚ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಇದು ಉತ್ತರ ಬರುವಾಗಬೇಕಾದ್ರೆ ವೆನ್ ಆರ್ ಯು ಬಾರ್ನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ದ ರಾಂಗ್ಲಿ ಸ್ಪೆಲ್ಡ್ ವರ್ಡ್ ಯಾವ್ದಂದ್ರೆ ಇಲ್ಲಿ ಬುಲ್ಕಾಕ್ಸ್ ಅಂತಕ್ಕಂಥದ್ದು ತಪ್ಪಾಗಿ ಮಾಡಿರ್ತಕ್ಕಂಥದ್ದು. ಪಾಸ್ ದ ಬಾಲ್ ಪ್ಲೀಸ್, ಇದು ಏನಾಗುತ್ತೆ ಅಂದ್ರೆ ಇಂಪೆರಿಟಿವ್ ಸೆಂಟೆನ್ಸ್. ಕಂಪ್ಲೀಟ್ ದ ಪ್ರವರ್ಬ್, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತಕ್ಕಂಥದ್ದು. ದ ಫುಲ್ ಫಾರ್ಮ್ ಆಫ್ ಐ ಡಿಡ್ ಅಂತಕ್ಕಂಥದ್ರೆ ಡಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆಗೆ ಬರೋಣ. ದ ಆಥರ್ ಡಿಗ್ರಿ ಆಫ್ ಬ್ಯೂಟಿಫುಲ್ ಇಸ್ ಸಾರಿ ದ ಅದರ್ ಡಿಗ್ರಿ ಆಫ್ ಬ್ಯೂಟಿಫುಲ್ ಇಸ್ ಮೋಸ್ಟ್ ಬ್ಯೂಟಿಫುಲ್. 7ನೇ ಪ್ರಶ್ನೆಗೆ ಬರೋಣ. ಇಲ್ಲೊಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಅದನ್ನ ಓದ್ಕೊಳ್ಳಿ, ಪ್ಯಾಸೇಜ್ ಅನ್ನ ಓದ್ಕೊಳ್ಳಿ. ಇನ್ ಸಂಸ್ಕೃತ್ ನೇಮ್ ಇಸ್ ಕಾಲ್ಡ್ ಅರಿಸ್ತಾ, ದ ಸಫಿಕ್ಸ್ ನೆಸ್ ಸೂಟ್ಸ್ ವಿತ್ ಕೈಂಡ್ನೆಸ್. ರೈಟ್ ಇನ್ ಒನ್ ವರ್ಡ್, ಅ ಸ್ಮಾಲ್ ಏರಿಯಾ ಆಫ್ ಸ್ಟಿಲ್ ವಾಟರ್ ನಾವೇನ್ ಕರಿತೀವಪ್ಪ ಅಂದ್ರೆ ಫೂಲ್ ಅಂತ ಕರಿತಕ್ಕಂಥದ್ದು. ದ ಅಪೋಸಿಟ್ ವರ್ಡ್ ಆಫ್ ರೋಡ್ ಇಸ್ ಹಂಬಲ್. ಐಡೆಂಟಿಫೈ ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಡಾಕ್ಟರ್, ಟೀಚರ್, ಪೇಷಂಟ್, ಇಂಜಿನಿಯರ್ ಅಂದಾಗ ಇಲ್ಲಿ ಪೇಷಂಟ್ ಅಂತಕ್ಕಂಥದ್ದು ಅಲ್ಲಿಗೆ ಸೂಟ್ ಆಗ್ತಕ್ಕಂಥದ್ದಲ್ಲ. ಹಾರ್ಸ್ ನೈಸ್ ಕೌ ಮೂಸ್, ಎ ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆಗೆ ಬರೋಣ. ಜಾಕ್ ಈಸ್ ಅನ್ ಎ ಹಾನೆಸ್ಟ್ ಬಾಯ್. ವಾಟ್ ವಿಲ್ ಯು ಸೇ ವೆನ್ ಸಮ್ಮನ್ ವಿನ್ಸ್ ಅ ಗೇಮ್? ಗೇಮ್ ಗೆದ್ದಾಗ ಏನ್ ಹೇಳ್ತೀರ ಅಂದ್ರೆ ಕಂಗ್ರಾಚುಲೇಷನ್, ವೆಲ್ ಡನ್ ಅಂತ ಹೇಳ್ತಕ್ಕಂಥದ್ದು. ದ ಸೈಲೆಂಟ್ ಲೆಟರ್ ಇನ್ ಲಿಸನ್ ಯಾವ್ದಾಗುತ್ತೆ ಅಂದ್ರೆ ಟಿ ಇಸ್ ದ ಸೈಲೆಂಟ್ ಲೆಟರ್. ಕೊನೆಯ ಪ್ರಶ್ನೆ ಇಂಗ್ಲಿಷ್ ಇಂದು, ಅ ಪಿಕ್ಚರ್ ಸ್ಪೀಕ್ಸ್, ಇದು ಏನಾಗುತ್ತೆ ಅಂದ್ರೆ ಸಿಮಿಲಿ ಆಗುತ್ತೆ. ಇದಿಷ್ಟು ಇಂಗ್ಲಿಷಿನ ಉತ್ತರಗಳು.
ಇನ್ನ ನಾವು ಗಣಿತದ ಉತ್ತರಗಳಿಗೆ ಹೋಗೋಣ. ಆತ್ಮೀಯರೇ, ಈ ಒಂದು ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಗಣಿತದ ಉತ್ತರಗಳು 2099 ಮುಂದಿನ ಸಂಖ್ಯೆ ಯಾವ್ದಾಗತ್ತಂದ್ರೆ 2100 ಆಗ್ತಕ್ಕಂಥದ್ದು. 845 532 ನಡುವಿನ ವ್ಯತ್ಯಾಸ ಎಷ್ಟಾಗತ್ತಂದ್ರೆ 313 ಆಗ್ತಕ್ಕಂಥದ್ದು. 8057 ಸಂಖ್ಯೆಗಳನ್ನ ಪುನಃ ಉಪಯೋಗಿಸದೆ ರಚಿಸಬಹುದಾದ ಗರಿಷ್ಠ ಸಂಖ್ಯೆ ಯಾವಾಗುತ್ತಂದ್ರೆ 8750 ಆಗ್ತಕ್ಕಂಥದ್ದು. ಬಿಡಿಸಿ 4398 ಮತ್ತು 8880 ಕೂಡಿಸಿದಾಗ ಏನಾಗುತ್ತಂದ್ರೆ 7278 ಆಗ್ತಕ್ಕಂಥದ್ದು. ಅಪವರ್ತನ ವೃಕ್ಷದಲ್ಲಿ ಖಾಲಿ ಜಾಗಕ್ಕೆ ಸರಿ ಹೊಂದುವ ಸಂಖ್ಯೆ ಅಂದ್ರೆ ಇಲ್ಲಿದೆ 45, ಇಲ್ಲಿ 5 ಇದೆ, ಇಲ್ಲಿ ನಾವೇನ್ ಹಾಕೋಬೇಕಾಗತ್ತೆ 9 ಇಲ್ಲಿ 45. ಸಿ ಇಸ್ ದ ರೈಟ್ ಆನ್ಸರ್. 350 ಪೈಸೆಯನ್ನ ರೂಪಾಯಿಗೆ ಪರಿವರ್ತಿಸಿದಾಗ ಏನಾಗುತ್ತಂದ್ರೆ 3.50 ರೂಪಾಯಿ ಆಗ್ತಕ್ಕಂಥದ್ದು. ಕೊಟ್ಟಿರುವ ಚಿತ್ರದ ಸುತ್ತಳತೆಯನ್ನು ನೋಡಿ, 5 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 2 ಸೆಂಟಿಮೀಟರ್, ಇವಷ್ಟನ್ನು ಕೂಡಿಸಿದಾಗ ಏನಾಗುತ್ತೆ 14 ಸೆಂಟಿಮೀಟರ್ ಆಗ್ತಕ್ಕಂಥದ್ದು. ಇಟ್ಟಿಗೆಯಲ್ಲಿರುವ ಒಟ್ಟು ಅಂಚುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 12. 20 ಎರಡು ಪಟ್ಟು ಇರುವ ಸಂಖ್ಯೆ ಯಾವುದಂದ್ರೆ 60. ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಯ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿರ್ತಕ್ಕಂಥದ್ದು 470 ದ್ವಾರದಿದೆ, 430 ಸಾಣದಿದೆ. ಹೀಗಾಗಿ ಎ ಇಸ್ ದ ಏನಾಗುತ್ತೆ ರೈಟ್ ಆನ್ಸರ್ ಆಗ್ತಕ್ಕಂಥದ್ದು. 3487 10 ಸ್ಥಾನ ಸಮೀಪಕ್ಕೆ ಅಂದಾಜಿಸಿದಾಗ ಏನಾಗುತ್ತಂದ್ರೆ 3490 ಆಗ್ತಕ್ಕಂಥದ್ದು. 42 ದಶಮಾಂಶ ರೂಪವು ಏನಾಗುತ್ತಂದ್ರೆ 4.2 ಆಗ್ತಕ್ಕಂಥದ್ದು. 13ನೇ ಪ್ರಶ್ನೆಗೆ ಬಂದಾಗ 4:40 ಮತ್ತು 3:10 ಏನಾಗುತ್ತಂದ್ರೆ 7:50 ಆಗ್ತಕ್ಕಂಥದ್ದು. ಅವೆರಡನ್ನ ಕೂಡಿಸಿದಾಗ ಅಂದ್ರೆ 4:40 ಮತ್ತು 3:10 ಕೂಡಿಸಿದಾಗ 7:50. ಈ ಕೆಳಗೆ ಕೊಟ್ಟಿರುವ ಸರಣಿಯಲ್ಲಿ ಮುಂದಿನ ಸಮಾನ ಭಿನ್ನ ರಾಶಿ ಅಂತ ಕೇಳಿದಾನೆ. 2, 4, 6, 8 ಅಂದ್ರೆ ಇಲ್ಲಿ ಮುಂದೆ 10 ಬರುತ್ತೆ, ಇಲ್ಲಿ 3, 6, 9, 12 ಇಲ್ಲಿ ಮುಂದೆ 15 ಬರುತ್ತೆ. ಅಂದ್ರೆ ಡಿ ಇಸ್ ದ ರೈಟ್ ಅಂಶ, 10-15 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನದ ಅಳತೆ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಏನಾಗಿದೆ ಇದು 90 ಡಿಗ್ರಿ ಇರ್ತಕ್ಕಂಥದ್ದು. ಕೊನೆಯ ಪ್ರಶ್ನೆ ಗಣಿತದ್ದು, ಒಂದು ಬೈಸಿಕಲ್ಲಿನ ಬೆಲೆ 2155 ಆದ್ರೆ 5 ಬೈಸಿಕಲ್ಲಿನ ಬೆಲೆ ಎಷ್ಟು ಅಂತ ನಾವು ಇದನ್ನ ಎಂಟು ಮಾಡ್ಕೊಂಡಾಗ ನಮಗ್ ಸಿಗ್ತಕ್ಕಂಥ ಉತ್ತರ ಎಷ್ಟಾಗುತ್ತೆ? 10775 ಆಗ್ತಕ್ಕಂಥದ್ದು. ಇದಿಷ್ಟು ಗಣಿತದ ಉತ್ತರಗಳು. ನೇರವಾಗಿ ನಾವಿನ್ನು ವಿಜ್ಞಾನದ ಉತ್ತರಗಳನ್ನ ನೋಡ್ತಾ ಬರೋಣಂತೆ. ಮೊದಲಿಗೆ ಈ ಕೆಳಗಿನವುಗಳಲ್ಲಿ ಕೃತಕ ಧಾತು ಯಾವುದು ಅಂತಂದಾಗ ಯಾವ್ದಾಗತ್ತೆ? ಪ್ಲುಟೋನಿಯಂ ಅಂತಕ್ಕಂಥದ್ದು ಕೃತಕ ಧಾತು ಆಗ್ತಕ್ಕಂಥದ್ದು. ಇದು ನೀರಿನ ಮೇಲ್ಮುಖ ಬಲ ಅಂದಾಗ ಅದು ಪ್ಲವನತೆ ಅಂತಕ್ಕಂಥದ್ದು. 3ನೇ ಪ್ರಶ್ನೆ, ಕೆಳಗಿನ ಯಾವುದು ಉತ್ಪನ್ನ ಕ್ರಿಯೆಗೆ ಒಳಗಾಗುವುದಿಲ್ಲ ಅಂತಂದಾಗ ಮಂಜುಗಡ್ಡೆ ಆಗುವುದಿಲ್ಲ ಅಂತಕ್ಕಂಥದ್ದು. 4ನೇ ಪ್ರಶ್ನೆ, ನೀಡಿರುವ ಚಿತ್ರವು ದ್ರವ್ಯದ ಈ ಸ್ಥಿತಿಗೆ ಉದಾಹರಣೆ ಅಂದ್ರೆ ಅದು ದ್ರವ ಸ್ಥಿತಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣವು 0.04 ಇರತಕ್ಕಂಥದ್ದು. ರಾಷ್ಟ್ರೀಯ ಅರಣ್ಯ ನೀತಿಯನ್ನ ಪರಿಷ್ಕರಿಸಿದ ವರ್ಷ 1988 ಆಗಿರ್ತಕ್ಕಂಥದ್ದು. ಅತಿ ಹೆಚ್ಚು ಸರಾಸರಿ ಜೀವಿತಾವಧಿ ಹೊಂದಿರುವ ಜೀವಿ ಯಾವುದಂದ್ರೆ ಆಮೆ ಆಗ್ತಕ್ಕಂಥದ್ದು. ಆಹಾರವು ಜೀರ್ಣವಾಗಿ ರಕ್ತವನ್ನ ಸೇರುವ ಕ್ರಿಯೆ ಯಾವ್ದು ಏನಂತ ಕರಿತೀವಪ್ಪ ಅಂದ್ರೆ ನಾವು ಅದಕ್ಕೆ ಜೀರ್ಣಕ್ರಿಯೆ ಅಂತ ನಾವು ಕರಿಬಹುದು, ಇಲ್ಲವೇ ಪರಿಶೀಲನೆ ಅಂತ ಕೂಡ ಕರೀತಾರೆ. ನೋಡಿ, ನನಗೆ ಎರಡರಲ್ಲಿ ಒಂದು ಡೌಟ್ ಇರ್ತಕ್ಕಂಥದ್ದು, ನಾನು ಮಾತ್ರ ಜೀರ್ಣಕ್ರಿಯೆ ಅಂತ ಕೊಡ್ತೀನಿ. ಮುಂದಿನ ಪ್ರಶ್ನೆ, ಸಸ್ಯಗಳ ದುಸಿ ಸಂಶ್ಲೇಷಣೆಗೆ ಅಗತ್ಯವಾದ ಅನಿಲ ಯಾವುದಂದ್ರೆ ಇಂಗಾಲದ ಡೈಆಕ್ಸೈಡ್. ಹೃದಯ ಬಡಿತ ಪರೀಕ್ಷಿಸಲು ಉಪಯೋಗಿಸುವ ಉಪಕರಣ ಯಾವುದಂದ್ರೆ ಅದು ಸ್ಟೆತೋಸ್ಕೋಪ್ ಅಂತ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಈ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ, ಯಾವುದಪ್ಪ ಅಂದ್ರೆ ಅದು ಜೀವಸತ್ವ ಸಿ ಇಂದ. ಎಲೆಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಒಂದು ಸಸ್ಯವನ್ನ ಗುರುತಿಸಿ ಅಂದ್ರೆ ಅದು ಬ್ರಯೋಫಿಲ್ಮ್. ಈ ಒಂದು ಸಸ್ಯವು ಪದಕ್ಕೆ ಉದಾಹರಣೆ ಅಂದಾಗ ಅದು ಹೀರೆಬಳ್ಳಿ. ಮೊಣಚಾದ ತುದಿ ಹೊಂದಿರುವ ಹಲ್ಲು ಯಾವುದಂದ್ರೆ ಅದು ಕೋರೆ ಹಲ್ಲು. ಈ ಕೆಳಗಿನ ಒಂದು ಆಹಾರ ಮಗುವಿನ ಪ್ರಮುಖ ಹಾಗೂ ಸಂಪೂರ್ಣ ಆಹಾರ ಅಂತ ಹೇಳ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಅದ ಹಾಲು. ಕೊನೆಯ ಪ್ರಶ್ನೆ ವಿಜ್ಞಾನದ, ಮಿಶ್ರಹಾರಿ ಪ್ರಾಣಿಗೆ ಒಂದು ಉದಾಹರಣೆ ಯಾವುದಂದ್ರೆ ಮನುಷ್ಯ. ಇದಿಷ್ಟು ವಿಜ್ಞಾನದ ಉತ್ತರಗಳು. ಮುಂದೆ ನೋಡೋಣ ನಾವೀಗ ಸಮಾಜ ವಿಜ್ಞಾನದ ಉತ್ತರಗಳನ್ನು ನೋಡೋಣ. ಇವುಗಳನ್ನು ಬೀಳುವ ನಕ್ಷತ್ರಗಳು ಎಂದು ಕರೆಯುತ್ತಾರೆ, ಉಲ್ಕೆಗಳನ್ನ ಬೀಳುವ ನಕ್ಷತ್ರಗಳಂತ ಕರೀತಾರೆ. ಕೊಕ್ಕರೆ ಬೆಳ್ಳೂರು ಪಕ್ಷಧಾಮ ಇರುವ ಜಿಲ್ಲೆ ಮಂಡ್ಯ. ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಪ್ರಾಕೃತಿಕ ಲಕ್ಷಣವನ್ನ ಇಲ್ಲಿ ಗುರುತಿಸಿದಾರಲ್ಲ, ಇದು ಪ್ರಾಕೃತಿಕ ಲಕ್ಷಣ ಯಾವುದು ಅಂತ ಕೇಳಿರ್ತಕ್ಕಂಥದ್ದು, ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಇದಾಗಿದೆ ಅಂದ್ರೆ ಅದು ಕರ್ನಾಟಕ ಸಂಕ್ರಾಂತಿ ವೃತ್ತ. ಟಿಪ್ಪುವಿನ ಬೇಸಿಗೆ ಅರೆಮನೆಯಲ್ಲಿದೆಪ್ಪ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥದ್ದು. ಹಂಪೆಯಲ್ಲಿನ ದೇವಾಲಯ ಯಾವುದಂದ್ರೆ ವಿರೂಪಾಕ್ಷ ದೇವಾಲಯ. ಭೂಗೋಳದ ಮೇಲೆ ಉದ್ದವಾಗಿ ಎಳೆಯದ ಕಾಲ್ಪನಿಕ ರೇಖೆಗಳನ್ನ ನಾವು ಏನಂತ ಕರಿಬಹುದು ಅಂದ್ರೆ
ರೇಖಾಂಶ, ಅಡ್ಡಲಾಗಿದ್ರೆ ಅಕ್ಷಾಂಶ, ಉದ್ದವಾಗಿದ್ರೆ ರೇಖಾಂಶ ಅಂತಕ್ಕಂಥದ್ದು. ಜಮೀನುಗಳಲ್ಲಿ ಬೆಳೆಯನ್ನು ಬೆಳೆಯುವುದರ ಜೊತೆಗೆ ದನಕರು, ಕೋಳಿ, ರಾಶ್ಮಿ, ಜೇನು ಸಾಕಾಣಿಕೆ ಮಾಡುವುದನ್ನ, ಜೇನು ಸಾಕಾಣಿಕೆ ಮಾಡುವುದನ್ನು ಏನ್ ಕರಿತೀವಿ ಅಂದ್ರೆ ಮಿಶ್ರ ಬೇಸಾಯ ಅಂತ ಕರಿತೀವಿ. ಮಲೆನಾಡು ಪ್ರದೇಶಕ್ಕೆ ಸೇರಿರುವ ಜಿಲ್ಲೆ ಯಾವುದಂದ್ರೆ ಇದು ಚಿಕ್ಕಮಗಳೂರು ಆಗುತ್ತೆ. 10ನೇ ಪ್ರಶ್ನೆಗೆ ಬರೋಣ. ಕೊಟ್ಟಿರುವ ಚಿತ್ರವು ಈ ಸಮುದಾಯದ ಉದಯಕ್ಕೆ ಉದಾಹರಣೆ ಅಂದ್ರೆ ಅದು ನೋಡ್ತಾ ಇದ್ರ ಚಿತ್ರವನ್ನ ನೀವು ಬುಡಕಟ್ಟು ಸಮುದಾಯಕ್ಕೆ ಏನಾಗುತ್ತೆ ಇದು ಉದಾಹರಣೆ ಆಗ್ತಕ್ಕಂಥದ್ದು. ಈ ಕೆಳಗಿನ ವಂಶವೃಕ್ಷವನ್ನ ಗಮನಿಸಿ, ವಂಶವೃಕ್ಷವನ್ನ ನೋಡಿ, ಇಲ್ಲಿ ಏನಾಗತ್ತಂದ್ರೆ ರಘು ಮತ್ತು ವೀರೇಶ್ ಏನಾಗ್ತಾರೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಇವರೇನಾಗ್ತಾರೆ, ಸಹೋದರರು ಆಗ್ತಕ್ಕಂಥದ್ದು. ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವ ಜೋಡಿಯನ್ನ ಗುರುತಿಸಿದ್ರೆ ಮೈಸೂರಿನಲ್ಲಿ ಅರಮನೆ ಇದೆ, ಹಂಪೆಯಲ್ಲಿ ಇಲ್ಲ ಗೊಳಗುಮಟ, ವಿಜಾಪುರದಲ್ಲಿ ಕಲ್ಲಿನ ರಥವಿಲ್ಲ, ಮಂಡ್ಯದಲ್ಲಿ ಜೋಗ ಜಲಪಾತ ಇಲ್ಲ. ಇದು ಸರಿಯಾಗಿರ್ತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆಗೆ ಬರೋಣ. ಈ ಚಿತ್ರದಲ್ಲಿ ಮೋಹನು ಈ ದಿಕ್ಕಿನಲ್ಲಿ ನಿಂತಿದ್ದಾನೆ ಅಂತ ನೋಡ್ತಾ ಇದ್ರಿ ನೀವು, ಯಾವ ದಿಕ್ಕಾಗುತ್ತೆ ಇದು? ಮೋಹನ ನಿಂತಿರ್ತಕ್ಕಂಥ ದಿಕ್ಕು ಯಾವ್ದಾಗತ್ತೆ? ಎಸ್, ಈಶಾನ್ಯ ದಿಕ್ಕಿನಲ್ಲಿ ಮೋಹನ ನಿಂತಿರ್ತಕ್ಕಂಥದ್ದು. 14ನೇ ಪ್ರಶ್ನೆಗೆ, ಪೂರ್ವಾಮುಖವಾಗಿ ಹರಿಯುವ ನದಿ ಯಾವ್ದಪ್ಪ ಅಂದ್ರೆ ಅದು ಕೃಷ್ಣ. ಉಳಿಕೆ ಜಲ ಇವೇನಿದಾವೆ? ಪಶ್ಚಿಮಮುಖವಾಗಿ ಹರಿತಕ್ಕಂಥವು. ಪ್ರಸಿದ್ಧ ದರೋಜಿ ಕರಡಿದಮು ಕರ್ನಾಟಕದ ಈ ಜಿಲ್ಲೆಯಲ್ಲಿದೆ ಅಂದಾಗ ಅದು ಎಲ್ಲಿದೆ ಬರ್ತಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಸಮಾಜ ವಿಜ್ಞಾನದ ಕೊನೆಯ ಪ್ರಶ್ನೆಗೆ ಬಂದಾಗ, ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯು ಇಲಕಲ್ ಇದರ ಉತ್ಪಾದನೆಗೆ ಪ್ರಸಿದ್ಧಿ ಪಡೆದಿದೆ ಅಂದ್ರೆ ಅದು ಸೀರೆಗಳ ಉತ್ಪಾದನೆಗೆ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥದ್ದು. ಇನ್ನು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ನೋಡ್ತಾ ಬರೋಣ. ಭಾರತದ ರಾಷ್ಟ್ರೀಯ ಹೂವು ಯಾವುದು ಅಂದಾಗ ಅದು ಕಮಲ ಆಗಿರುತ್ತೆ. ಸರ್ದಾರ್ ಪಟೇಲ್ ಕ್ರೀಡಾಂಗಣ ಎಲ್ಲಿದೆ ಅಂದ್ರೆ ಅಹಮದಾಬಾದಿನಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕದ ರೈತ ಗೀತೆ ನೇಗಿಲ ಹಿಡಿದ ಹೊಲದಲ್ಲಿ ಹಾಡುವ ಹಾಡನ್ನು ರಚಿಸಿದವರು ಕುವೆಂಪು ಅವರು. 4ನೇ ಪ್ರಶ್ನೆ, ಮೊಬೈಲಿನಲ್ಲಿ ಬಳಸುವ ಸಿಮ್ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಾಡ್ಯೂಲ್ ಅಂತಕ್ಕಂಥದ್ದು 2021ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಯಿತು. ಪುನೀತ್ ರಾಜ್ಕುಮಾರ್ ಅವರಿಗೆ ಇದನ್ನ ನೀಡಲಾಗಿರ್ತಕ್ಕಂಥದ್ದು. 6ನೇ ಪ್ರಶ್ನೆ, ರೇಖಾಗಣಿತದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಯುಕ್ಲಿಡ್ ಅವರನ್ನ ಕರಿತೀವಿ. ಇತ್ತೀಚೆಗೆ ಹೈದರಾಬಾದಿನಲ್ಲಿ ಸ್ಥಾಪನೆಗೊಂಡ ಸಮಾನತೆ ಪ್ರತಿಮೆ ಇವರದ್ದಾಗಿದೆ ಅಂದಾಗ ಅದು ರಾಮಾನುಚಾರ್ಯರದು ಅಂತಕ್ಕಂಥದ್ದು. 8ನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದ ಇವರಿಗೆ ಸಾಮಾಜಿಕ ಕಾರ್ಯಕ್ಕಾಗಿ 2021ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅಂದಾಗ ಇವರು ವಿಜಯ ಸಂಕೇಶ್ವರರವರು. ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನ ಪ್ರತಿ ವರ್ಷ ಈ ದಿನಾಂಕದಂದು ಆಚರಿಸಲಾಗುತ್ತೆ ಅಂದ್ರೆ ಜನವರಿ 25. ಇನ್ನು ಕೊನೆಯ ಪ್ರಶ್ನೆ, ದ ಸ್ಟೋರಿ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ಎನ್ನುವುದು ಇವರ ಆತ್ಮಚರಿತ್ರೆ ಅಂದಾಗ ಇದು ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ. ಇನ್ನು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಒಂದು ಸಂಖ್ಯೆಯ ಅರ್ಧದಷ್ಟನ್ನು ಐದಕ್ಕೆ ಸೇರಿಸಿದಾಗ 7 ದೊರೆತರೆ ಆ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಯಾವ್ದಾಗುತ್ತೆ? 4 ಅಂದ್ರೆ 4 ಕನ್ನ 2 ಆಗುತ್ತೆ. ಅರ್ಧ ಮಾಡಿದ್ರೆ 2, 5 ಕೂಡಿಸಿದ್ರೆ 7 ಆಗುತ್ತೆ ಅಂತಕ್ಕಂಥದ್ದು. 2ನೇ ಪ್ರಶ್ನೆ, 53,749 ಈ ಸಂಖ್ಯೆಯಲ್ಲಿ 4 ಎಂಬ ಅಂಕಿಯನ್ನು 2 ಎಂಬ ಅಂಕಿಯಿಂದ ಬದಲಾಯಿಸಿದಾಗ ಕಡಿಮೆಯಾದ ಸಂಖ್ಯೆಯ ಮೌಲ್ಯ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು. ಎಷ್ಟು ಮೌಲ್ಯ ಕಡಿಮೆ ಆಗುತ್ತೆ? ಇಲ್ಲಿ 49 ಇರುತ್ತೆ. ಎಸ್, ಅದು 29 ಆದಾಗ 20 ಮೌಲ್ಯ ಕಡಿಮೆ ಆಗ್ತಕ್ಕಂಥದ್ದು. 3ನೇ ಪ್ರಶ್ನೆಗೆ ಬರೋಣ. 50ಕ್ಕೆ ಎಷ್ಟನ್ನು ಕೂಡಿಸಿದ್ರೆ 6ರಿಂದ ಭಾಗವಾಗುವ ಸಂಖ್ಯೆ ಆಗಲಿದೆ? 50ಕ್ಕೆ ನಾವು ಎಷ್ಟನ್ನು ಕೂಡಿಸಿದ್ರೆ 4ನ್ನೇ ಕೂಡಿಸಿದ್ರೆ 6 / 54 ಆಗ್ತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆಗೆ ಬರೋಣ. 100ರ ಮತ್ತು 10ರ ಸ್ಥಾನದ ಅಂಕಿಗಳನ್ನ ಅದಲು ಬದಲು ಮಾಡಿದಾಗ ಈ ಕೆಳಗಿನ ಯಾವ ಸಂಖ್ಯೆಯ ಮೌಲ್ಯ ಮೊದಲಿಗಿಂತ ಹೆಚ್ಚಾಗುತ್ತದೆ ಅಂದಾಗ ಅದು ಯಾವ್ದಾಗುತ್ತೆ? 192 ಸರಿಯಾಗಿರ್ತಕ್ಕಂಥ ಉತ್ತರ. 5ನೇ ಪ್ರಶ್ನೆಗೆ ಬರೋಣ. ಚಿತ್ರದಲ್ಲಿರುವ ಚತುರ್ಭುಜಗಳ ಸಂಖ್ಯೆ ಎಷ್ಟು ಅಂದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗುತ್ತೆ? ಡಿ ಆಗ್ತಕ್ಕಂಥದ್ದು. 6ನೇ ಪ್ರಶ್ನೆಗೆ ಬರೋಣ. AKP ಎಂಬುದನ್ನ CMR ಎಂದು ಬರೆಯಬಹುದಾದ್ರೆ DNQ ಎಂಬುದನ್ನ ಹೀಗೆ ಬರೆಯಬಹುದು ಅಂದಾಗ ನಾವೇನ್ ಬರಿತೀವಿ? ಅದನ್ನ FPS ಅಂತ ನಾವು ಬರೀತಕ್ಕಂಥದ್ದು. FPS ಇದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ನಾವು ಈಸಿ ಇನ್ನೊಂದ್ಸಾರಿ ನೋಡೋದಾದ್ರೆ ಓಕೆ, AKP ಎಂಬುದನ್ನ CMR ಎಂದು ಬರೆಯಬಹುದಾದರೆ DNQ ನಾವೇನ್ ಬರೀತಕ್ಕಂಥದ್ದು? ಇಲ್ಲಿ ಎ ಅಂದ್ರೆ ಒಂದಕ್ಷರ ಬಿಟ್ಟು EF ತಗೊಂಡಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. EFS ಸರಿಯಾಗಿರ್ತಕ್ಕಂಥ ಉತ್ತರ. 1, 2, 4, 8 ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದಂದಾಗ ಏನಾಗುತ್ತೆ? ಅದು 16 ಅಂದ್ರೆ 2 + 4 = 8 8 × 16 = 8. 8ನೇ ಪ್ರಶ್ನೆಗೆ ಬರೋಣ. ಈ ಗುಂಪಿಗೆ ಸೇರದ್ದನ್ನ ಆಯ್ಕೆ ಮಾಡಿ ಅಂತಕ್ಕಂಥದ್ದು. 5, 15 ಈ ಗುಂಪಿಗೆ ಸೇರದೇ ಇರತಕ್ಕಂಥದ್ದು. ಮುಂದೆ ಬರೋಣ, 9ನೇ ಪ್ರಶ್ನೆಗೆ ಬರೋಣ. 9ನೇ ಪ್ರಶ್ನೆ ಒಂದು ಸರಣಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಉತ್ತರ ಯಾವ್ದಾಗತ್ತಪ್ಪ ಅಂದ್ರೆ ಉತ್ತರ C ಆಗ್ತಕ್ಕಂಥದ್ದು.
ಹತ್ತನೇ ಪ್ರಶ್ನೆಯ ಉತ್ತರ ನೋಡಿ. ಒಂದು ವರ್ಷದಲ್ಲಿ ಭಾರತದ ಗಣರಾಜ್ಯ ದಿನವನ್ನ ಮಂಗಳವಾರ ಆಚರಿಸಲಾಯಿತು, ಹಾಗಾದ್ರೆ ಅದೇ ವರ್ಷದ ಜನವರಿ ತಿಂಗಳ 23 ದಿನಾಂಕ ಈ ದಿನವಾಗಿತ್ತು ಅಂದ್ರೆ ಅದೇನಾಗುತ್ತೆ? ಶನಿವಾರ ಆಗುತ್ತೆ. ಆತ್ಮೀಯರೇ, ನನ್ನ ಈ ಪ್ರಯತ್ನ ತಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಹಾಗೆ ಇದನ್ನ ಬೇರೆಯವರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಪ್ಪ ಅಂದ್ರೆ ನಿಮ್ಗೆ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾನೆ ಇರ್ತವೆ. ಹಾಗೆ ಈ ಪ್ರಶ್ನೆ ಪತ್ರಿಕೆ ಒಂದು PDF ರೂಪ ತಮಗೆ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗುಂಪಿಗೆ ಜಾಯಿನ್ ಆಗಿ ಆ ಟೆಲಿಗ್ರಾಮ್ ಲಿಂಕ್ ಅನ್ನು ಕೂಡ ನಾನು ಏನ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ತಾವು ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಏನ್ ಮಾಡ್ಬೋದು, ನಮ್ಮ ಗುಂಪಿಗೆ ಜಾಯಿನ್ ಆಗ್ಬೋದು. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.